ಬಜೆಟ್ ಅಧಿವೇಶನದಲ್ಲಿ ಎಲ್ಲಾ ಶಾಸಕರ ಕಡ್ಡಾಯಕ್ಕೆ ಕಾಂಗ್ರೆಸ್ ವಿಪ್ ಜಾರಿ ಮಾಡಿದೆ. ವಿಪ್ ಉಲ್ಲಂಘಿಸಿದ ಶಾಸಕರ ವಿರುದ್ಧ ಕ್ರಮಕ್ಕೆ ಕಾಂಗ್ರೆಸ್ ತೀರ್ಮಾನವನ್ನ ಕೂಡ ತೆಗೆದುಕೊಂಡಿರುವಂತದ್ದು. ಬಜೆಟ್ ಅಧಿವೇಶನದಲ್ಲಿ ಎಲ್ಲಾ ಶಾಸಕರು ಕಡ್ಡಾಯವಾಗಿ ಹಾಜರಿರಬೇಕು ಅಂತ ಈಗ ಕಾಂಗ್ರೆಸ್ ವಿಪ್ ಜಾರಿ ಮಾಡಿದೆ. ವಿಪ್ ಉಲ್ಲಂಘಿಸಿದ ಶಾಸಕರ ವಿರುದ್ಧ ಕ್ರಮಕ್ಕೂ ಕೂಡ ಕಾಂಗ್ರೆಸ್ ನಿರ್ಧಾರವನ್ನ ತೆಗೆದುಕೊಂಡಿದೆ. ನಾಳೆಯಿಂದ ಅಧಿವೇಶನ ಮುಗಿಯುವವರೆಗೂ ಕೂಡ ಶಾಸಕರ ಹಾಜರಾತಿ ಕಡ್ಡಾಯವಾಗಿರುತ್ತೆ. ಸೊ ಶಾಸಕರ ಹಾಜರಾತಿ ಕಡ್ಡಾಯಕ್ಕೆ ಈಗ ಕಾಂಗ್ರೆಸ್ ವಿಪ್ ಜಾರಿ ಮಾಡಿದೆ. ಇನ್ನು ಶಾಸಕರಿಗೆ ವಿಪ್ ಜಾರಿ ಮಾಡಿದ ಮುಖ್ಯ ಸಚೇತಕ ಗಣೇಶ್ ಹುಕ್ಕೇರಿ ಇವತ್ತು ಸಂಜೆ ಎಲ್ಲಾ ಶಾಸಕರಿಗೂ ಪತ್ರ, ಇಮೇಲ್, ವಾಟ್ಸ್ಆಪ್ ಮೂಲಕ ವಿಪ್ ಜಾರಿಗೊಳಿಸಲಾಗುತ್ತೆ. ಗೋಕಾಕ್ ಶಾಸಕ ಸೇರಿ ನಾಲ್ವರು ಶಾಸಕರು ಕಾಂಗ್ರೆಸ್ ಸಂಪರ್ಕಕ್ಕೆ ಇನ್ನೂ ಕೂಡ ಸಿಗುತ್ತಿಲ್ಲ. ಹಾಗಾಗಿ ಬಜೆಟ್ ಅಧಿವೇಶನದ ಸಂದರ್ಭದಲ್ಲಿ ಕಾಂಗ್ರೆಸ್ನ ಎಲ್ಲಾ ಶಾಸಕರು ಕಡ್ಡಾಯವಾಗಿ ಹಾಜರಿರಬೇಕು ಅಂತ ಕಾಂಗ್ರೆಸ್ ವಿಪ್ ಅನ್ನ ಜಾರಿ ಮಾಡಿದೆ. ವಿಪ್ ಉಲ್ಲಂಘಿಸಿದ ಶಾಸಕರ ವಿರುದ್ಧ ಕ್ರಮಕ್ಕೂ ಕೂಡ ಕಾಂಗ್ರೆಸ್ ಚಿಂತನೆಯನ್ನ ನಿರ್ಧಾರವನ್ನ ಈಗಾಗಲೇ ಮಾಡಿರುವಂಥದ್ದು. ಶಾಸಕರಿಗೆ ವಿಪ್ ಜಾರಿ ಮಾಡಿದ ಮುಖ್ಯ ಸಚೇತಕ ಗಣೇಶ್ ಹುಕ್ಕೇರಿ ಇಂದು ಸಂಜೆ ಎಲ್ಲಾ ಶಾಸಕರಿಗೂ ಪತ್ರ, ಇಮೇಲ್, ವಾಟ್ಸಪ್ ಅನ್ನ ಕಳುಹಿಸಲಾಗುತ್ತೆ. ಗೋಕಾಕ್ ಶಾಸಕ ಸೇರಿದಂತೆ ನಾಲ್ವರು ಶಾಸಕರು ಇನ್ನೂ ಕೂಡ ಕಾಂಗ್ರೆಸ್ ಸಂಪರ್ಕಕ್ಕೆ ಸಿಗುತ್ತಿಲ್ಲ. ಸೊ ಹಾಗಾಗಿ ಎಲ್ರಿಗೂ ಕೂಡ ಈಗ ವಿಪ್ ಜಾರಿ ಮಾಡಿದೆ. ಬಜೆಟ್ ಅಧಿವೇಶನದಲ್ಲಿ ಎಲ್ಲಾ ಶಾಸಕರು ಕಡ್ಡಾಯವಾಗಿ ಹಾಜರಿರಲೇಬೇಕು ಅಂತ ಈಗ ಕಾಂಗ್ರೆಸ್ ವಿಪ್ ಅನ್ನ ಜಾರಿ ಮಾಡಿರುವಂತದ್ದು. ವಿಪ್ ಉಲ್ಲಂಘಿಸಿದ ಶಾಸಕರು ಯಾರಿದ್ದಾರೆ ಅವರ ವಿರುದ್ಧ ಕ್ರಮಕ್ಕೂ ಕೂಡ ಕಾಂಗ್ರೆಸ್ ಪಾರ್ಟಿ ತೀರ್ಮಾನವನ್ನ ತೆಗೆದುಕೊಂಡಿದೆ. ನಾಳೆಯಿಂದ ಅಧಿವೇಶನ ಮುಗಿಯೋವರೆಗೂ ಕೂಡ ಶಾಸಕರ ಹಾಜರಾತಿ ಕಡ್ಡಾಯವಾಗಿ ಇರಲೇಬೇಕು. ಎಲ್ಲರೂ ಕೂಡ ಅಧಿವೇಶನಕ್ಕೆ ಬರಲೇಬೇಕು. ಇಂದು ಸಂಜೆ ಎಲ್ಲಾ ಶಾಸಕರಿಗೂ ಕೂಡ ಅಧಿಕೃತವಾಗಿ ಪತ್ರ, ಇಮೇಲ್, ವಾಟ್ಸಪ್ ಮೂಲಕ ವಿಪ್ ಜಾರಿಗೊಳಿಸಲಾಗುತ್ತೆ. ಗೋಕಾಕ್ ಶಾಸಕ ಸೇರಿದಂತೆ ಇನ್ನೂ ನಾಲ್ವರು ಶಾಸಕರು ಕಾಂಗ್ರೆಸ್ ಸಂಪರ್ಕಕ್ಕೆ ಸಿಗ್ತಾ ಇಲ್ವಂತೆ.